ada perlu nyaya baju anaya. ಸುಲಿಗೆಯ ಮಾಡಿ ಬದುಕಿದರೇನು, ಕೊಲೆಯನ್ನೇ ಮಾಡಿದರೇನು, ಅನ್ಯಾಯ ಮಾಡಿದರೇನು, ಹಾಯಾಗಿ ಬಾಡೋಕೆ ದಾರಿ ಉಂಟು. ಸಾಕ್ಷಿಯು ದೊರಕದ ಜಾಣ್ಣಯ್ಯ ತೋರುತ್ತ ಗೆಲುವ ಪಡೆದರೆ ಸತ್ಯ ಅಳುತ್ತಿದೆ. ನ್ಯಾಯ ಎಲ್ಲಿದೆ? ಎನ್ನುವರು ಕೋರ್ತಿದೆ ಎನ್ನುವರು, ವಾದವ ಮಾಡಿ ಗೆಲ್ಲಿಸುವೆ ಎನ್ನುವರು, ಕಾಯಿದೆ ಎನ್ನುವರು ಕೋರ್ತಿದೆ ಎನ್ನುವರು, ವಾದವ ಮಾಡಿ ಗೆಲ್ಲಿಸುವೆ ಎನ್ನುವರು. ಯಾರೇನು ಕೇಳಿದರೇನು, ಯಾರೇನು ಮಾಡಿದರೇನು, ನಾಯಂತೆ ಅಲೆಯೋದೆ ನಿನಗೆ ಗತಿ. ಮಾತಿನ ಮಲ್ಲರ ವಾದಕ್ಕೆ ಎಲ್ಲರ ಮನವು ಕೋತಿದೆ, ನಿಜವೂ ಸೊರಗಿದೆ. ಇಬ್ಬರ ಗುರಿಯು ಒಂದೇ ಆದರು, ಹೇಳಿನ ಕಿರಿಗಳ ಕಾದುತ್ತ ಇದ್ದರು. ಇಬ್ಬರ ಗುರಿಯು ಒಂದೇ ಆದರು, ಹೇಳಿನ ಕಿರಿಗಳ ಕಾದುತ್ತ ಇದ್ದರು. ಸೋದರನ ದಾರಿಯ ಬೇರೆ, ಸೋದರಿಯ ಹಾದಿಯ ಬೇರೆ, ಒಂದಾಗಿ ಬಾಳೋದು ಕನಸಾಯಿತು. ತಾಯಿಯ ಕಂಬನಿ ಒರೆಸುವ ನೆಪದಲ್ಲಿ ರೋಷ ಬೆಳೆದರೆ ಪ್ರೀತಿ ಸೋತರೆ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅಣ್ಣ? ಎಲ್ಲಿದೆಯೋ ನ್ಯಾಯ? ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ದೇಶಕ್ಕತ್ತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಮತ್ತೆ
ಚಂಚಕ ಚಂಚಂ ಚಂಚಕ ಚಂಚಂ ಚಂಚಕ ಚಂಚಂ ಚಂಚಕ ಚಂಚಂ ದೇಶಕತೆ ಇಷ್ಟೇ ಕಣಮ್ಮ ಈ ಚಿಂತೆ ಮಾಡಿ ಲಾಭ ಇಲ್ಲಮ್ಮ ಈ ದೇಶಕತೆ ಇಷ್ಟೇ ಕಣಮ್ಮ ಈ ಚಿಂತೆ ಮಾಡಿ ಲಾಭ ಇಲ್ಲಮ್ಮ ನ್ಯಾಯದ ಮನೆಗೀಗಲು ಎರಡೆರಡಂತೆ ಬಾಗಿಲು ನ್ಯಾಯದ ಮನೆಗೀಗಲು ಎರಡೆರಡಂತೆ ಬಾಗಿಲು ಮುಂದೆ ಹೋಗಿ ಹಿಂದೆ ಬರು ದೇಶದ ಕತ್ತೆ ಇಷ್ಟೆ ಕಣಮ್ಮೋ ಈ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ ಈ ದೇಶದ ಕತ್ತೆ ಇಷ್ಟೆ ಕಣಮ್ಮೋ ಈ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ ಚಂಚಕ ಚಂಚಂ ಚಂಚಕ ಚಂಚಂ ಚಂಚಕ ಚಂಚಂ ಸರ್ಕಾರಿ ಬಟ್ಟೆ ಧರಿಸೋಕೆ ಅಷ್ಟೇ ಗಟ್ಟಿಯಾಗಿ ಮಾತನಾಡಬೇಡ ತಪ್ಪು ನಿಷ್ಠೆ ಹೊರಗೆ ತೋರಬೇಡ ತಪ್ಪು ಬಂದು ಸತ್ಯ ಹೊಡೆದು ಕೇಳಬೇಡ ತಪ್ಪು ಕಳ್ಳ ಜಾಲವನ್ನು ಹಿಡಿಯಬೇಡ ತಪ್ಪು ಸರಿ ಇಲ್ಲಿ ತಪ್ಪು ತಪ್ಪೆ ಇಲ್ಲಿ ಒಪ್ಪು ಸರಿ ಇಲ್ಲಿ ತಪ್ಪು ತಪ್ಪೆ ಇಲ್ಲಿ ಒಪ್ಪು ಸರಿ ತಪ್ಪು ಗೊತ್ತಿಲ್ದಿರೋ ದೇಶದ ಕತ್ತೆ ಇಷ್ಟೇ ಕಣಮ್ಮೋ ಈ ಚಿಂತೆ ಮಾಡಿಲ್ಲ ಬಾಯಿಲ್ಲಮ್ಮೋ ಈ ದೇಶದ ಕತ್ತೆ ಇಷ್ಟೇ ಕಣಮ್ಮೋ ಈ ಚಿಂತೆ ಮಾಡಿಲ್ಲ ಬಾಯಿಲ್ಲಮ್ಮೋ ಚಂಚಕ ಚಂಚಂ ಚಂಚಕ ಚಂಚಂ ಚಂಚಕ ಚಂಚಂ ಚಂಚಕ ಚಂಚಂ ಚಂಚಾಗೆ ಚಾಲ್ತಿ ರಾಜಿಗೆ ಬಡ್ತಿ ತುಟಿ ಪದ್ಯಕ್ಕಾಗಿ ಮಾನ ಹಾಳು ಕೇಳು ಕೊಂಚ ಲಂಚಕ್ಕಾಗಿ ದೇಶ ಹಾಳು ಕೇಳು ಮಹಾರಾಜ ಹೋರ ಮಹನೀಯ ಬಂದ ಶಾಂತಿಯಂದ ಗಾಂಧಿಯನ್ನೇ ಕೊಂದ ನಂಬು ಓಟು ಕೊಟ್ಟ ಚಿಂದಿ ಬಟ್ಟೆ ಕೈಗೆ ಚಂಬು ನ್ಯಾಯ ನೋಡೋ ಕಣ್ಣು ಅಯ್ಯೋ ನೀನು ಹೆಣ್ಣು ನ್ಯಾಯ ನೋಡೋ ಕಣ್ಣು ಅಯ್ಯೋ ನೀನು ಹೆಣ್ಣು ಎದ್ದು ಚಂಡಿಯಾಗೋವರೆಗೂ ದೇಶದ ಕತ್ತೆ ಇಷ್ಟೇ ಕಣಮ್ಮೋ ಈ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ ಈ ದೇಶದ ಕತ್ತೆ ಇಷ್ಟೇ ಕಣಮ್ಮೋ ಈ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ ನ್ಯಾಯದ ಮನೆಗೀಗಲು ಎರಡೆರಡಂತೆ ಬಾಗಿಲು ನ್ಯಾಯದ ಮನೆಗೀಗಲು ಎರಡೆರಡಂತೆ ಬಾಗಿಲು ಮುಂದೆ ಹೋಗಿ ಹಿಂದೆ ಬರೋ ದೇಶದ ಕತೆ ಇಷ್ಟೇ ಕಣ್ಣಮ್ಮೋ ಈ ಚಿಂತೆ ಮಾಡಿಲ್ಲ ಬಾಯಿಲ್ಲಮ್ಮೋ ಈ ದೇಶದ ಕತೆ ಇಷ್ಟೇ ಕಣಮ್ಮೋ ಈ ಚಿಂತೆ ಮಾಡಿಲ್ಲ ಬಾಯಿಲ್ಲಮ್ಮೋ ಕಣಮ್ಮೋ ಕಣಮ್ಮೋ ಜಗ ಮುರುಘರಾಜೇಂದ್ರ ಮಠ ಸ್ವಾಮಿ ಯಾರು ನಮ್ಮ ನಿಮ್ಮ ಆಸ್ತಿ ಅಲ್ಲ ಇಲ್ಲಿ ಮೊದಲ ಒಂದ್ ಹಿಂದೊಂದು ಬೋರ್ಡ್ ಹಾಕ್ಯಾರ ಶಾಂತಿ ಕಾಪಾಡಿ ಅಂತ ಮಾಡಿ ಮೊದಲ ಅದು ಅದನ್ನ ನೀವು ಕಾಪಾಡೋದ್ರಿಂದ ಅದು ಸೌರ ಉತ್ತರ ಕೊಡ್ತೈತಿ ನಿಮ್ಮ ಸಮಾಧಾನ ಸೌರ ಉತ್ತರ ಕೊಡ್ತೈತಿ ಅಂದ್ರೆ ಉತ್ತರ ಬೇಕು ನಿಮ್ಗೆ ಸಿಟ್ ಬೇಕು ನಿಮ್ಮ ಡಿಸೈಡ್ ಮಾಡ್ಕೀರಿ ಎಲ್ಲದಕ್ಕಿಂತ ಮುಖ್ಯವಾಗಿ ಇಷ್ಟೆಲ್ಲ ಅಳಲು ಹೇಳ್ಕೊಳಕಿಲ್ಲ ನಿಮ್ಮಲ್ಲಿ ಇರೋದ ಹೇಳ್ಕೊಳಕ್ ಬಹಳ ಅದಕ್ಕೆ ದಾರಿ ಆದ್ರೆ ಹುಬ್ಬಳ್ಳಿ ಹೋಗ್ಬೇಕಂತ ದಾವಣಗೆರೆ ಮಾಡ್ಕೊಂಡಿದ್ರೆ ಏನೋ ಸಿಗ್ತದ ನಿಮ್ಗೆ ಸಿಗೋದು ಮತ್ತು ದಾವಣಗೆರೆ ಎಲ್ಲ ಈ ಮಾರ್ಗ ಬೇಕು ಇದ್ರ ಬಗ್ಗೆ ಯಾರು ನಾಲೆಜ್ ಇದ್ದಾರೆ ಹೇಳಿ ಯಾವ ಸ್ಟೇಟಸ್ ಕೇಸ್ ಐತಿ ಏನಾಗೈತಿ ಎಲ್ಲಿ ರೊಕ್ಕ ಐತಿ ಏನ್ ತಗೋಬಹುದು ಅದನ್ನ ಯಾರಾದ್ರೂ ಮಾತಾಡ್ರಿ ಮಾಹಿತಿ ಇದ್ದಾರೆ ಅಲ್ಪ ಜ್ಞಾನ ಮಹಾಗರ್ವ ತೀರ್ಪು ಕೊಡಬೇಕಾದ್ರೆ ನೀವ ತಿಕ್ಕಾಡಕ್ಕೆ ಅಂತ ಕುಂತೀರಿ ಅಂದ್ರೆ ಇನ್ಯಾವ ನನ್ನ ಮಗ ಬಂದು ನಿಮ್ಗೆ ತೀರ್ಪು ಕೊಡ್ತಾನ ಇನ್ಯಾವ ನನ್ನ ಮಗ ಬಂದು ನಿಮ್ಗೆ ರೊಕ್ಕ ಕೊಡ್ತಾನ ಹೇಳಿ ನೋಡೋಣ
ಬರ್ತಾನ? ಯಾರಿಗಾದ್ರೂ ಇಸ್ಕೊಂಬರ ಶಕ್ತಿ ಐತಾ? ನಿದ್ರೆ ಬೇಕಾದ್ರೆ ಮುಂದೆ ಬರೀ, ಈಗ ಬರೀಬೇಕಾದ್ರೆ ಕ್ಯಾಮ್ರಾಕ್ ನಾನೇ ಬೇಕಾದ್ರೆ ಸ್ವಂತ ಒಂದು ವಿಡಿಯೋ ಕ್ಯಾಮ್ರಾ ತಗೊಂಬಂದು ಇಡೀ ಹಾವೇರಿ ಡಿಸ್ಟ್ರಿಕ್ಟ್ ಬೇಕಾದ್ರೆ ಪ್ರಚಾರ ಮಾಡಿಸ್ತೇನೆ ಆಯ್ತಾ? ಯಾರಿಗಾರ ಅದನ್ನ ತುಂಬಿಕೊಡ್ರಿ ಸ್ವಾಮಿ. ಮೊದ್ಲು ಬಸವ ಟಿಂಕಲರ್ಗೆ ಏನು ಬೇಕಾಗಿರ್ಲಿಲ್ಲ, ಅಲ್ಲಿ ಅವ್ರ ಪೊಲೀಸರಿಗೂ ವಿರೋಧ. ನಾವು ಒಂದೇ ದೇವಿ ದುಡ್ಡು ತಗೋಬೇಕು ಅಷ್ಟೇ. ದುಡ್ಡು ಕೊಡೋದ್ ಬೇರೆ, ಈಗ ಕೊಡೋದ್ ಕೇಳ್ತಾರೆ, ಕೊಡ್ರಿ ಅಂತಾರ. ನಾವು ಕೊಟ್ಟು ಹೋಗ್ಬೇಕು, ನಾವು ರ್ಯಾಲಿ ಮಾಡ್ಬೇಕಂತ ಎಲ್ಲಾರು ದುಡ್ಡು ಕೇಳ್ತಾರ. ಕೇಳ್ರಿ ಸೀನಿಯರು, ಜನಕ್ಕೆ ಕೊಡ್ರಿ, 50 ರೂಪಾಯಿ ಕೊಡ್ರಿ, 100 ರೂಪಾಯಿ ಕೊಡ್ರಿ, 1,000 ಕೊಡ್ರಿ, 3,000 ಕೊಡ್ರಿ, ಯಾರು ಕೊಟ್ಟಿರಿ? ಎಷ್ಟೋ ಜನ ಕೊಟ್ಟಾರ, ಕೊಟ್ಟವರಿಗೆ ದುಡ್ಡು ಸಿಕ್ಕಿಲ್ಲ, ಒಳ್ಳೆದವರಿಗೆ ದುಡ್ಡು ಸಿಕ್ಕಿಲ್ಲ. ಈಗ ದಾರಿ ಏನಾಗಿದೆ ಅಂದ್ರೆ ಅಕೌಂಟ್ ಕಲರ್ ಆಗಿದೆ. ಸರ್ಕಾರದಲ್ಲಿ ಮೂರು ಭಾಗ ಇದೆ, ಮ್ಯಾನೇಜ್ಮೆಂಟ್ ನಲ್ಲಿ ಮೂರು ಭಾಗ ಇದೆ, ಏಜೆಂಟ್ ನಲ್ಲಿ 4 ಭಾಗ ಇದೆ. ಅರ್ಥಾತ ಇದು ದುಡ್ಡು ಕೊಡೋದವ್ರು ಯಾರು? ಇದು ಕೊಡೋರು ಯಾರು? ವರ್ಷಕ್ಕೊಮ್ಮೆ 6 ಏನು ಒಂದು ಸ್ಟ್ರೈಕ್ ಮಾಡಿ, ಏನು ಒಂದು ರ್ಯಾಲಿ ಮಾಡಿ, ಏನು ಒಂದು ದಾಂಧಲೆ ಎಕ್ಸಿಲ್ ಅಂದ್ರೆ ಒಂದು ಏನು ಒಂದ್ಬಿಡ್ತಾರೆ. ಬರುದೋಚಿದರೇನು ಸುಲಿಗೆಯ ಮಾಡಿ ಮಾಡಿದರೇನು, ಅನ್ಯಾಯ ಮಾಡಿದರೇನು, ಹಾಯಾಗಿ ಹೋರಾಟ ಮಾಡಿ ಬೀದಿ ಇಳಿದಾಗ ನಮ್ ದುಡ್ಡು ಬರ್ತದೆ, ಅಲ್ಲಿವರೆಗೆ ಯಾವ ದುಡ್ಡು ಬರ್ತದೆ ಸಾಕ್ಷಿ ಅಂತ ಹೇಳ್ತಾರೆ. ಕೇಂದ್ರ ಮೆಸೇಜ್ ಕೊಟ್ಟಾರ ಅವರು, ಏನಿಲ್ಲ, ಹಳೆ ಮೆಸೇಜ್ ಬಿಡ್ತಾರ ವಾಟ್ಸಪ್ ನಾಗ, ಹಳೆ ಮೆಸೇಜ್ ಬ್ಯಾನ್ ಇವ್ ಸಿಕ್ಕತ್ ನನಗ ಕಾರ್ಯಕ್ರಮ ಹಾಕಿದೆ 200 ಕೋಟಿ ಸಂಘಟನೆ ಯಾರು ಮುಂದೆ ಬರಲಿಲ್ಲ. ಕರೆದ್ರೆ ಪೊಲೀಸ್ ಕಂಪ್ಲೇಂಟ್ ಎಸ್ ಪಿ ಆಫೀಸ್ಗೆ 30 ಜನ ಕೊಟ್ಟು 30 ಲಕ್ಷ ಜನ ಹುಷಾರಿದೆ, 30 ಲಕ್ಷ ಕಾರ್ಯಕರ್ತರ 30 ಜನ ಮಾನ್ಯತೆ ಮಾಡ್ತಾರ. ಇವತ್ತ 2,500 ಜನ ಕರ್ಕೊಂಡ್ ಬರ್ತೇವೆ ಅಂತೇಳಿ ಮನ್ನೆ ರಿಲೀಸ್ ಮಾಡಿದ್ವಿ. ನಾವು ಗೊತ್ತಿಟ್ಕೊಂಡೇವೆ ಮತ್ತೆ ಒಬ್ಬ ಏಜೆಂಟ್ರು 10 ಮಂದಿ ಕರ್ಕೊಂಡು ಲೇಟ್ ಆಗ್ತಾನೆ.